ಇಡೀ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಮುಂಗಾರು ಕಾಣ್ತಾ ಇದೆ. ಕಳೆದ 3-4 ದಿನಗಳಿಂದ ರಾಜ್ಯವ್ಯಾಪಿ ಬಹಳ ಉತ್ತಮ ರೀತಿಯಲ್ಲಿ ಮಳೆ ಆಗ್ತಾ ಇರುವಂತದ್ದು, ಮುಖ್ಯವಾಗಿ ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ನಿರೀಕ್ಷೆಗಿಂತಲೂ ಹೆಚ್ಚಿನ ಮಳೆ ಸುರಿತಾ ಇದೆ ಅಂತ ಹವಾಮಾನ ಇಲಾಖೆ ತಜ್ಞರು ಹೇಳ್ತಾ ಇದ್ದಾರೆ. ನಿನ್ನೆ ಬೆಂಗಳೂರಿಗೆ ಸಂಬಂಧಪಟ್ಟಿರುವ ಹಾಗೆ ಬೆಂಗಳೂರಿನಲ್ಲಿ ಕಳೆದ 2-3 ದಿನಗಳಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, ಮಳೆಯ ಜೊತೆ ಜೊತೆಗೆ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರುವಂತದ್ದು. ನಿನ್ನೆ ಮೊನ್ನೆ ಬೆಂಗಳೂರಿನ ಕೆಲವು ಕಡೆ ಏನ್ ಮಳೆಯಾಗಿತ್ತು, ಈ ಮಳೆಯ ಕಾರಣದಿಂದಾಗಿ ಕೆಲವು ಕಡೆ ಮನೆಗಳಿಗೆ ನೀರು ನುಗ್ಗಿದೆ, ಏಕಾಏಕಿಯಾಗಿ ಮರಗಳು ನೆಲಕಚ್ಚಿದೆ, ವಾಹನ ಸವಾರರು ಪರದಾಡಿದರೆ ಜನಜೀವನ ಅಸ್ತವ್ಯಸ್ತ ಆಗಿತ್ತು. ಆದರೆ ನಿನ್ನೆ ರಾತ್ರಿ ಸುರಿದಿರುವಂತಹ ಮಳೆ ಏನಿದೆ, ಇದರಿಂದಾಗಿ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸಿರುವಂತದ್ದು. ನಿನ್ನೆ ರಾತ್ರಿ ದೊಡ್ಡ ಪ್ರಮಾಣದಲ್ಲಿ ಕಳೆದ 2-3 ದಿನಗಳಲ್ಲಿ ಬಿದ್ದಂತಹ ಮಳೆ ನಿನ್ನೆ ಒಂದೇ ದಿನ ಸುರಿದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಾಂತರ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿದೆ. ಮುಖ್ಯವಾಗಿ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಹಿಂಭಾಗದಲ್ಲಿ ನೀವೇನು ಜಲಾವೃತಗೊಂಡಿರುವಂತಹ ಅಪಾರ್ಟ್ಮೆಂಟ್ ಅನ್ನು ನೋಡ್ತಾ ಇದ್ದೀರಿ. ಇದು ನಿನ್ನೆ ರಾತ್ರಿ ಕೇಂದ್ರೀಯ ವಿಹಾರ ಯಲಹಂಕ ರಸ್ತೆಯಲ್ಲಿರುವಂತಹ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿ ಈ ರೀತಿಯಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ, ಇದು ಬಹಳ ದೊಡ್ಡ ಅಪಾರ್ಟ್ಮೆಂಟ್. ಇದು 2 ವರ್ಷಗಳ ಹಿಂದೆನೂ ಕೂಡ ಇಲ್ಲಿ ನೀರು ನುಗ್ಗಿ ಇದೇ ರೀತಿಯಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. 10 ಫ್ಲೋರ್ ಇದೆ, 8 ಬ್ಲಾಕ್ ಇದೆ, 8 ಬ್ಲಾಕ್ನಲ್ಲಿ 603 ಮನೆಗಳಿದ್ದಾವೆ. ಸುಮಾರು 2500 ಹೆಚ್ಚಿನ ನಿವಾಸಿಗಳು ಇಲ್ಲಿ ವಾಸ ಮಾಡ್ತಾರೆ. ಇವರಿಗೆಲ್ಲರಿಗೂ ಕೂಡ ನಿನ್ನೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಪಕ್ಕದಲ್ಲೇ ಇರುವಂತಹ ರಾಜಕಾಲುವೆ ಉಕ್ಕಿ ಹರಿದು ತಡೆಗೋಡೆ ಕುಸಿದು ಈ ಒಂದು ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿರುವಂತದ್ದು, 2 ವರ್ಷಗಳ ಕೆಳಗೆ ಇದೇ ರೀತಿಯಾಗಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು. ಇದೀಗ ಮತ್ತೆ 2 ವರ್ಷಗಳ ಬಳಿಕ ಅದೇ ರೀತಿಯಾಗಿರುವಂತಹ ಪರಿಸ್ಥಿತಿ ಕೇಂದ್ರೀಯ ವಿಹಾರದಲ್ಲಿ ನಿರ್ಮಾಣ ಆಗಿರುವಂತದ್ದು. ಇಲ್ಲಿನ ನಿವಾಸಿಗಳು ಬೆಳಗಿನ ಉಪಹಾರ ಮತ್ತು ಅಗತ್ಯ ವಸ್ತುಗಳನ್ನ ತರೋದಕ್ಕೆ, ಅಂದ್ರೆ ಅಪಾರ್ಟ್ಮೆಂಟ್ ಹೊರಗಡೆ ಹೋಗೋದಕ್ಕೆ, ಅಪಾರ್ಟ್ಮೆಂಟ್ ಒಳಗಡೆ ಬರೋದಕ್ಕೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನೀರನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾದ್ರೆ, ಮತ್ತೊಂದು ಕಡೆಯಿಂದ ಮಲ್ಲೇಶ್ವರಂನ 17ನೇ ಕ್ರಾಸ್ ನಲ್ಲಿ ಬಹಳ ದೊಡ್ಡ ಅಂದ್ರೆ ಬೃಹತ್ ಮರ ದರೆಗುರುಳಿ ಅವಾಂತರ ಸೃಷ್ಟಿಯಾಗಿತ್ತು. 17ನೇ ಕ್ರಾಸ್, 16ನೇ ಕ್ರಾಸ್, 15ನೇ ಕ್ರಾಸ್, 14ನೇ ಕ್ರಾಸ್, ಈ 4 ಕ್ರಾಸ್ ನಲ್ಲಿ ಮಲ್ಲೇಶ್ವರಂನ ಈ 4 ಕ್ರಾಸ್ ಗಳಲ್ಲಿ ಮರ ಬಿದ್ದಿರುವಂತಹ ಕಾರಣಕ್ಕಾಗಿ ಬೆಸ್ಕಾಂ ಪಾಲ್ಗಳು ನೆಲಕಚ್ಚಿ ಬಿದ್ದಿದೆ. ಹೀಗಾಗಿ ಕರೆಂಟ್ ನಲ್ಲೂ ಕೂಡ ಒಂದಿಷ್ಟು ಸಮಸ್ಯೆ ಆಗಿದೆ. ಈಗ ಅದು ದುರಸ್ತಿ ಕಾರ್ಯ ಅಲ್ಲಿ ನಡೀತಾ ಇರುವಂತದ್ದು. ಇದರ ಜೊತೆಗೆ ಬಿನ್ನಿಪೇಟ್ ನಲ್ಲೂ ಕೂಡ ಸುಮಾರು ಅಲ್ಲಿ ಒಂದು ಅಪಾರ್ಟ್ಮೆಂಟ್ ನ ತಡೆಗೋಡೆ ಬಿದ್ದು 10ಕ್ಕೂ ಹೆಚ್ಚು ಬೈಕ್ಗಳು ಜಖಂ ಆಗಿದೆ. ನಿವಾಸಿಗಳು ತಮ್ಮ ಮನೆಯನ್ನು ಬಿಟ್ಟು ಹೊರಗಡೆ ಬರೋದಕ್ಕಾಗದೆ ಆ ಒಂದು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗ್ತಿರುವಂತದ್ದು. ಒಟ್ಟಾರೆ ವೀಕೆಂಡ್ ನಲ್ಲಿ ಬೆಂಗಳೂರು ಜನರು ಮೋಜು ಮಸ್ತಿ ಮಾಡೋದಕ್ಕೆ ಎದುರು ನೋಡ್ತಾರೆ, ಆದ್ರೆ ಈ ಬಾರಿ ಮಳೆ ಬಿದ್ದು ಅವಾಂತರ ಸೃಷ್ಟಿಯಾಗಿ ಜನರು ವೀಕೆಂಡ್ ನಲ್ಲಿ ಪರದಾಡ್ತಾ ಇರುವಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಇದೇ ರೀತಿಯಾಗಿರುವಂತಹ 3-4 ದಿನಗಳ ಕಾಲ ವಾತಾವರಣ ಇರುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಆದ್ರೆ ಎಷ್ಟು ದಿನಗಳ ಕಾಲ ಮಳೆ ಬೀಳುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಒಂದು ವೇಳೆ ಹವಾಮಾನ ಇಲಾಖೆ ಒಂದು ಪ್ರಿಡಿಕ್ಟ್ ಏನ್ ಮಾಡಿದೆ, ಅವರ ಪ್ರಿಡಿಕ್ಷನ್ ನಿಜವೇ ಆದ್ರೆ ಬೆಂಗಳೂರಿನಲ್ಲಿ ಮತ್ತಷ್ಟು ಅವಾಂತರ ಮುಂದುವರಿಯುವಂತ ಸಾಧ್ಯತೆ ಇದೆ. ಬೆಂಗಳೂರಿನ ಕ್ಯಾಮೆರಾ ಪರ್ಸನ್ ಶ್ರೀನಿವಾಸ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18.